ಹಾಯ್ ಹಲೋ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳು ಸಾಮಾನ್ಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದಾರೆ ಅಂದರೆ ಅವರ ಗುರಿ ಪಿ ಎಸ್ ಐ ಆಗಿರುತ್ತೆ ಬಹುತೇಕ ವಿದ್ಯಾರ್ಥಿಗಳಿಗೆ ಈ ಪಿ ಎಸ್ ಐ ಅನ್ನುವಂಥದ್ದು ಕನವರಿಕೆ ಹುಚ್ಚು ಆಸೆ ಎಲ್ಲವೂ ಹೌದು ಹಾಗೆ ಪಿ ಎಸ್ ಐ ಎಕ್ಸಾಮ್ಗೆ ನಿರಂತರವಾಗಿ ಓದಿ ಈಗ ಲಿಸ್ಟ್ ಅನೌನ್ಸ್ ಆಗಿದೆ ಹೆಸರುಗಳು ಬಂದಿದೆ ಆ ಹೆಸರಿನ ಲಿಸ್ಟಲ್ಲಿ ನಾನಿದ್ದೀನ ಇಲ್ವಾ ಅನ್ನುವಂಥ ಆತಂಕ ಕಾತುರತೆ ಎಲ್ಲವೂ ಮುಗಿದು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮುಗಿಸಿ ಆ ಲಿಸ್ಟಲ್ಲಿ 51ನೇ ಹೆಸರನ್ನು ತಮ್ಮದಾಗಿಸ್ಕೊಂಡು ನಮ್ಮ ಜೊತೆಗೆ ಹೇಗೆ ಓದಬೇಕು ಮತ್ತು ಏನನ್ನು ಓದಬೇಕು ಅನ್ನೋದನ್ನು ಜೊತೆಗೆ ಕ್ಲಾಸಿಕಿನ ಮಾಡೆಲ್ ಎಕ್ಸಾಮ್ಗಳನ್ನು ರೆಗ್ಯುಲರಾಗಿ ಅಟೆಂಡ್ ಮಾಡಿದಂಥ ವಿದ್ಯಾರ್ಥಿ ಮಾಳಪ್ಪ ಶಿವೂರವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡ್ಸೋಣ ಅವರ ಈ ಸಕ್ಸಸ್ ಜರ್ನಿ ಹೇಗಿತ್ತು ಹೇಗೆ ಓದಿದ್ರು ಎಷ್ಟು ಓದಿದ್ರು ಅನ್ನೋದನ್ನು ನಿಮಗೋಸ್ಕರ ಈ ವಿಶೇಷವಾದ ಸಂದರ್ಶನದಲ್ಲಿ ಕೊಡ್ತಾ ಇದ್ದೇವೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ವಿಶೇಷ ಏನು ಗೊತ್ತಾ ಇವರು ಫಸ್ಟ್ ಅಟೆಂಪ್ಟಲ್ಲೇ ಪಿ ಎಸ್ ಐ ಆದಂಥವರು ಹಾಗಿದ್ರೆ ಅವರ ಫಸ್ಟ್ ಬೆಸ್ಟ್ ಜರ್ನಿ ಅಟೆಂಪ್ಟ್ ಕುರಿತಾಗಿ ನಿಮಗಾಗಿ ಮಾಹಿತಿ ಎಲ್ಲಕ್ಕಿಂತ ಮುಂಚೆ ಅವ್ರನ್ನ ಮಾತನಾಡ್ಸೋಣ ನಾನು ಕೂಡ ನಿಮ್ಮಷ್ಟೇ ಕಾತರಿತಿಂದ ಕಾಯ್ತಾ ಇದ್ದೀನಿ ಫಸ್ಟ್ ಅಟೆಂಪ್ಟಲ್ಲಿ ಪಿ ಎಸ್ ಐ ಆದವರು ಏನು ಓದಿದ್ದಾರೆ ಹೇಗೆ ಪ್ರಿಪ್ರೇಷನ್ ಇತ್ತು ಅಂತ ಕೇಳೋದಕ್ಕೆ ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮ್ಯಾಮ್ ಸರ್ ಫಸ್ಟ್ ಅಟೆಂಪ್ಟಲ್ಲಿ ಪಿ ಎಸ್ ಐ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ತುಂಬ ಖುಷಿ ಅನ್ನಿಸ್ತಾ ಇದೆ ನಮಗೆ ಕೇಳಿ ಅಂದರೆ ನಮ್ಮ ಮಾಡೆಲ್ ಎಕ್ಸಾಮನ್ನು ಬರೆದಂಥವ್ರು ಸರ್ ಮೊದಲು ನಿಮ್ಮ ಪರಿಚಯವನ್ನು ಹೇಳಿ ಏನು ಓದಿದ್ರಿ ಎಲ್ಲವನ್ನು ಹೇಳಿ ನಂತರ ಆ ಕುರಿತಾಗಿ ಮಾತನಾಡೋಣ ನನ್ನ ಹೆಸರು ಮಾಳಪ್ಪ ಶಿವರ್ ಅಂತೇಳಿ 51ನೇ ರ್ಯಾಂಕು ನಮ್ಮ ಡಿಸ್ಟಿಕ್ಟು ವಿಜಯಪುರ ನೇಟಿವ್ ಡಿಸ್ಟಿಕ್ಟು ಸೊ ನಾನು ನಮ್ಮ ಬ್ಯಾಕ್ಗ್ರೌಂಡು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸು ಸೊ ಅದು ಮುಗಿಸ್ಕೊಂಡು ನಾನು ಇಲ್ಲಿ ಧಾರವಾಡಕ್ಕೆ ಬಂದಿರೋದು ಬಂದು ಅಲ್ಲಿ ಒಂದು 6 ಮಂತ್ಸ್ ಟೈಮಲ್ಲಿ ನಾನು ಫಿಸಿಕಲ್ಲು ಮತ್ತು ಇದಕ್ಕೆ ದೈಹಿಕ ಶಿಕ್ಷಣ ದೈಹಿಕ ಎಕ್ಸಾಮ್ ಮುಗಿಸ್ಕೊಂಡು ಮತ್ತು ಅದಕ್ಕೆ ಮಾರ್ಕ್ ಟೆಸ್ಟೆಲ್ಲ ಇಲ್ಲಿ ಸ್ಪರ್ಧಾ ಸ್ಫೂರ್ತಿಯವರು ಇದನ್ನೇ ಅಟೆಂಡ್ ಆಗಿರೋದು ಕ್ಲಾಸಿಕಲ್ಲಿ ರೆಗ್ಯುಲರಾಗಿ ಅಟೆಂಡ್ ಆಗಿದ್ದೀನಿ ಆಲ್ ಟೆಸ್ಟ್ ಬೋತ್ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರನ್ನು ಅಟೆಂಡ್ ಆಗಿದ್ದೀನಿ ಸೊ ಅದೊಂದು ನನಗೆ ಒಂದು ಮಾರ್ಗದರ್ಶಕ ಮತ್ತು ತುಂಬ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ರೈಸ್ ಮಾಡಿರುತ್ತೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಆಗಿ ಹೇಳ್ತಾ ಇದ್ದೀನಿ ಓಕೆ ಸರ್ ಈಗ ಫಸ್ಟು ನನ್ನ ಕ್ವೆಶನ್ ಬಂದು ಲಿಸ್ಟ್ ಅನೌನ್ಸ್ ಆಗಿದೆ ಅದರಲ್ಲಿ ನಿಮ್ಮ ಹೆಸರಿದೆ ಎಸ್ ಮ್ಯಾಮ್ ಹೇಗಿತ್ತು ನಿಮ್ಮ ರಿಯಾಕ್ಷನ್ ಇದು ಬಂದು ನಾನು ನಾರ್ಮಲಿ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ ಅದು ರಾತ್ರಿ 9:00 ಗಂಟೆ ಸೊ ಅವಾಗ ನನಗೇನು ಗೊತ್ತಿರಲಿಲ್ಲ ನಾನು ಯೂಸ್ ಮಾಡ್ತಾ ಇರೋದು ಬೇಸಿಕ್ ಸಾಟ್ ಯೂಸ್ ಮಾಡ್ತಾ ಇದ್ದೆ ನಾರ್ಮಲಿ ಆ್ಯಂಡ್ರಾಯ್ಡ್ ಯೂಸ್ ಮಾಡಿದ್ರೆ ಗೊತ್ತಿರ್ತಿತ್ತು ಅದರಲ್ಲಿ ನ್ಯೂಸ್ ಬರ್ತಿತ್ತು ಬಟ್ ಬೇಸಿಕ್ ಸಾಟ್ ಯೂಸ್ ಮಾಡಬೇಕಾದ್ರೆ ನನ್ನ ತಮ್ಮನ ಫ್ರೆಂಡ್ಸು ಫೋನ್ ಮಾಡಿದ್ರು ಅವ್ರಿಗೆ ಗೊತ್ತಿತ್ತು ನಾನು ಇದು ಫಿಸಿಕಲ್ ಅಟೆಂಡ್ ಆಗಿದ್ದೀನಿ ಪಾಸ್ ಆಗಿದ್ದೀನಿ ಸೊ ಎಕ್ಸಾಮು ಬರೆದಿದ್ದೀನಿ ಓಕೆ ಅವರು ನನ್ನ ಹೆಸರು ಚೆಕ್ ಮಾಡಿ ಆಮೇಲೆ ನನಗೊಂದು ಮೆಸೇಜ್ ಬಂತು ಕಂಗ್ರ್ಯಾಚುಲೇಷನ್ ಬೋ ಐ ಆಮ್ ವೆರಿ ಹ್ಯಾಪಿ ಅಂತೇಳಿ ಅವ್ರು ಇದು ಮಾಡಿದ್ರು ಸೊ ಆಮೇಲೆ ಯಾಕಪ್ಪ ಇವ್ರು ಹಿಂಗೆ ಮೆಸೇಜ್ ಮಾಡ್ತಾರೆ ಅಂತ ವಾಪಸ್ ಕಾಲ್ ಮಾಡಿ ನೋಡಿದ್ರೆ ಅವಾಗ ಹೇಳಿದ್ರು ಸಿಂಗಣ್ಣ ನಿಂದು 51ನೇ ರ್ಯಾಂಕಲ್ಲಿ ಪಾಸ್ ಆಗಿದೆಯಾ ಇಂತಿಷ್ಟು ಮಾರ್ಕ್ ಬಂದು ಮಾರ್ಕ್ಸ್ ಬಂದಿದೆ ಸೊ ಅಂತ ಅವಾಗ ಒಂದು ಫುಲ್ ಖುಷಿಯಾಯಿತು ನೆಕ್ಸ್ಟ್ ಕಾಲೇ ಮತ್ತೆ ನನ್ನ ಮದರಿಗೆ ಕಾಲ್ ಮಾಡಿದೆ ನಾನು ಅಷ್ಟರಲ್ಲಿ ನಮ್ಮ ತಂಗಿಯರು ಫೋನ್ ಮೆತ್ತಿದ್ರು ಸೊ ಅವರು ಒಂದು ಸ್ಫೂರ್ತಿನೇ ನಮ್ಮ ತಂಗಿಯರು ಅವರು ಕಷ್ಟ ಮಾಡಿದರು ಇವರಿಷ್ಟೆಲ್ಲ ಓದ್ತಾನಮ್ಮಣ್ಣ ಅಂತೇಳಿ ಏನೋ ಒಂದು ಬೇಕು ಅವನಿಗೆ ಸಕ್ಸಸ್ ಬೇಕು ಅಂತ ಆಸೆ ಪಟ್ಟಿದ್ರು ಸೊ ಅವರಿಗೋಸ್ಕರ ಅವರಿಗೆ ಫಸ್ಟ್ ಕಾಲ್ ಎತ್ತಿದ್ರು ಸೊ ಅದೊಂದು ಫುಲ್ ಹ್ಯಾಪಿನೆಸ್ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ ಅವತ್ತು ಓಕೆ ಎಸ್ ಅದೊಂದು ವೇಟಿಂಗ್ ಇರುತ್ತಲ್ಲ ನನ್ನ ಪಿ ಎಸ್ ಆಗಬೇಕು ಆ ಯೂನಿಫಾರ್ಮ್ ಮೇ ಬಿ ಆ ಯೂನಿಫಾರ್ಮ್ಗೋಸ್ಕರ ಆ ಕನವರಿಕೆ ಇರಬಹುದು ಅಥವಾ ಯೂನಿಫಾರ್ಮ್ ಮೇಲಿನ ಪ್ರೀತಿ ಇರಬಹುದು ಅದು ಒಂದು ಸಕ್ಸಸ್ಸನ್ನು ಕಂಡಾಗ ಆ ಖುಷಿನೇ ಬೇರೆ ಸರ್ ಈಗ ನೀವು ಹೇಳಿದ್ರಿ ನಾನು ಕಂಪ್ಯೂಟರ್ನ ವಿದ್ಯಾರ್ಥಿ ಅಂತ ಹೇಳಿ ಕಂಪ್ಯೂಟರಿಂದ ಕಂಪ್ಲೀಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದಾಗ ಫೀಲ್ಡ್ ತುಂಬ ಹೊಸದು ಅಂತ ಅನಿಸುತ್ತೆ ಹಾಗೆ ನಿಮ್ಮ ಓದು ಹೇಗಿತ್ತು ನಿಮ್ಮ ಅಭ್ಯಾಸ ಹೇಗಿತ್ತು ಸಿಂಪಲ್ ಮ್ಯಾಮ್ ಅದರಲ್ಲಿ ಏನಿಲ್ಲ ಕಂಪ್ಯೂಟರ್ ಇತ್ತು ಬಟ್ ನನಗೆ ಒಂದು ಆಸೆ ಇತ್ತು ಇದರಲ್ಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಬಿಟ್ ಯಾವುದು IAS ಅಲ್ಲಿ KAS ಅಲ್ಲಿ PSI ಒಂದು ಲೆವೆಲ್ಗೆ ಒಂದು ಅಚೀವ್ ಮಾಡಬೇಕು ಯಾಕಂದರೆ ನಾನು ಡಿಗ್ರಿ ಮುಗಿಸಿರೋದು ಇಂಜಿನಿಯರಿಂಗ್ ಅಲ್ಲ ಸೊ ಒಂದು PSIನೇ ನಂದು ಒಂದು ಮಾರ್ಕ್ ಇಟ್ಕೊಂಡು ಅದ್ರ ಮೇಲೆ ಯಾವುದೇ ಒಂದು ಎಕ್ಸಾಮ್ ಮಾಡಬೇಕಂತ ಆಸೆ ಇತ್ತು ಸೊ ಅದಕ್ಕೋಸ್ಕರ ನಾನು ಕಾಂಪಿಟೇಟಿವ್ ಫೀಲ್ಡ್ ಬಂದಿದ್ದು ಮತ್ತು ನನ್ನ ಸೈನ್ಸ್ ಬ್ಯಾಕ್ಗ್ರೌಂಡು ಸೊ ಅದಕ್ಕೆ ನನಗೇನು ಇದು ಅನಿಸಿಲ್ಲ ನನಗೆ ಆ ಓದೋ ಹವ್ಯಾಸ ಸ್ವಲ್ಪ ಇತ್ತು ಸೊ ನಾರ್ಮಲಾಗಿ ನನ್ನ ಸ್ಕೂಲ್ ಡೇಜಿಂದ ಒಂಥರ ಟಾಪರ್ ಸ್ಟೂಡೆಂಟೆ ಸೊ ಅದಕ್ಕೋಸ್ಕರ ನನಗೇನು ಅಷ್ಟು ಇದು ಅನಿಸ್ಲಿಲ್ಲ ಬಟ್ ಇಲ್ಲಿ ಬಂದಮೇಲೆ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಅದನ್ನು ಕ್ಯಾರಿ ಮಾಡ್ಕೊಂಡು ನಾನು ಅಡ್ಜಸ್ಟ್ ಆದಿ ಲೈಫಲ್ಲಿ ಕಾಂಪಿಟೇಟಿವ್ ಫೀಲ್ಡ್ಗೆ ಓಕೆ ಸರ್ ಈಗ ಹೇಳ್ತಾ ಇದ್ದೀರಿ ನಾನು ಯಾವಾಗಿಂದನೂ ರ್ಯಾಂಕ್ ಸ್ಟೂಡೆಂಟ್ ಹಾಗಾಗಿ ನನಗೇನು ಅಂತ ಸಮಸ್ಯೆ ಅನಿಸ್ಲಿಲ್ಲ ಒಂದು ದಿನಕ್ಕೆ ಎಷ್ಟು ಗಂಟೆ ಓದಬೇಕು ಅಥವಾ ಎಷ್ಟು ಓದಿನ ಅಗತ್ಯ ಇದೆ ಅಂತ ನಿಮ್ಮ ಸ್ನೇಹಿತರಿಗೆ ನೀವು ಹೇಳ್ತೀರಿ
ನಾರ್ಮಲಿ ಎವರೇಜ್ ಅಂತಂದರೆ ನಾನು ಓದ್ತಾ ಇರೋದು 10 to 12 hours ಓದ್ತಿದ್ದೆ. ಸೊ ಎಟ್ಲೀಸ್ಟು ಒಂದು ಸ್ಟೂಡೆಂಟ್ ಈ ಕಾಂಪಿಟೇಟಿವ್ ಫೀಲ್ಡ್ ಬಂದಿರೋಂದ್ರೆ ಡೆಡಿಕೇಟ್ ಮಾಡ್ಬೇಕಂತಂದರೆ ಕ್ಲಾಸು ಇದ್ದರೆ ಓಕೆ ಫೈನು, ಕ್ಲಾಸ್ ಇಲ್ಲಂತಂದ್ರೂ 10 to 12 hours ಮಾಡಲೇಬೇಕು. ನನ್ನೊಂದು ಸ್ಟ್ರಾಟಜಿ ಇತ್ತು, 6 to 10 o'clock ಅಥವಾ 12 o'clock ತನಕ ನಾನು ಮಾಡ್ತಿದ್ದೆ, ಇನ್ಕ್ಲೂಡಿಂಗ್ ನಂದೆಲ್ಲ ನಾ ಏನು ಬ್ರೇಕ್ಫಾಸ್ಟು ಲಂಚ್ ಹಿಡ್ಕೊಂಡು ಆಫ್ಟರ್ನೂನಲ್ಲಿ 1 hour ಸ್ಲೀಪ್ ಮಾಡ್ತಿದ್ದೆ. ಸೊ ಹಿಂಗಾಗಿ ಯಾವಾಗಾದರೂ ಬೇಸರ ಆದರೆ ನಾರ್ಮಲ್ ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ತಿದ್ದೆ. ಇಷ್ಟಾಗಿ ನಾನು 10 to 12 hours ಎವರೇಜ್ ಇರ್ತಿತ್ತು. ಓಕೆ ಸರ್, ಈಗ ಹೇಳಿ, ಒಬ್ಬ ಓದುವಂಥ ವಿದ್ಯಾರ್ಥಿ ಬರೀ ಓದೋದು ಅಥವಾ ಬರೀ ಬರೆಯೋದು ಎರಡೂ ಅಲ್ಲ, ಓದಿದ್ದನ್ನು ತರ್ಕಕ್ಕೆ ಹಚ್ಚಬೇಕು ಅಂದರೆ ಒಂದು ಮಾಡೆಲ್ ಎಕ್ಸಾಮ್ ತುಂಬಾ ಅಗತ್ಯ. ನೀವು ನಮ್ಮ ಮಾಡೆಲ್ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿದ್ದೀರಿ, ಕ್ವೆಶನ್ಸ್ ಎಲ್ಲ ಹೇಗೆ ಅನಿಸ್ತು, ಕ್ವೆಶನ್ ಪೇಪರ್ ಸೆಟ್ ಮಾಡಿದ ರೀತಿ ಹೇಗಿತ್ತು? ಎಸ್ ಮ್ಯಾಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟು ಅಟೆಂಡ್ ಆಗಿರೋದು ಮೇ ಬಿ ಮಾರ್ಚಲ್ಲಿ ಅಟೆಂಡ್ ಆದೆ ನಾನು. ಸೊ ಮಾರ್ಚಲ್ಲಿ ಅಟೆಂಡ್ ಆಗಬೇಕಾದ್ರೆ ನನಗೊಬ್ಬ ನಮ್ಮ ತಮ್ಮನ ಫ್ರೆಂಡೇ ಹೇಳಿದ್ರು ನಮಗೆ ಹಿಂಗೆ ಕ್ಲಾಸಿಕಲ್ಲಿ ಬೆಳಿಗ್ಗೆ 10 ಗಂಟೆಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಹೋಗಪ್ಪ ಅಲ್ಲಿ ಹೋಗಿ ಕಂಡಕ್ಟ್ ಮಾಡು, ಸೊ ಒಂಥರ ನಿನಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ಫಸ್ಟ್ ಅಟೆಂಡ್ ಮಾಡಿದೆ. ಸೊ ಅದರಲ್ಲಿ ನನಗೊಂದು 50 marks ಬಂತು, 50 to 50 questions ಕರೆಕ್ಟ್ ಮಾಡಿದೆ, ಬಾಕಿ ಎಲ್ಲ ತಪ್ಪು ಮಾಡಿದೆ ನಾನು. ಸೊ ಆವಾಗ ಅನಿಸ್ತು ಓಕೆ ಟಫ್ ಇರ್ಬೋದೇನೋ ಅಂತ ನನಗೆ ಅನಿಸ್ತು. ಬಟ್ ಗ್ರ್ಯಾಜುವಲಿ ನಾನು ಅದೇನೇ ಅಟೆಂಡ್ ಮಾಡ್ಕೋತ ಹೋದೆ, ಒಂಥರ ನನಗೆ ಒಂದು ಹ್ಯಾಬಿಟ್ ಆಯಿತು ಅದು. ಸಂಡೇ ಬಂದ ಕೂಡಲೇ ಒಂದು ಕ್ಲಾಸಿಗೆ ಟೆಸ್ಟ್ ಅಟೆಂಡ್ ಆಗ್ಬೇಕು ಒಂದು ಹ್ಯಾಬಿಟ್ ಬಂದು ಅಟೆಂಡ್ ಆಗಿ ಗ್ರ್ಯಾಜುವಲಿ 50 to 60, 60 to 70. ಸೊ ನಾರ್ಮಲಿ 80 ಎಕ್ಸಾಮ್ ಹೆಂಗೆ ಸಮೀಪ ಬರುತ್ತೆ 80ರವರೆಗೆ ಸ್ಕೋರ್ ಮಾಡಿದೆ. 80 means 80 questions ರೈಟು, ಒಂದು 20 ತಪ್ಪು ಮಾಡ್ತಿದ್ದೆ. ಸೊ ಅಲ್ಲಿವರೆಗೆ ನಂದು ಎವರೇಜ್ ಬಂತು. ಅದು ಏನಾಗ್ತಿತ್ತಂದರೆ ಸಂಡೇ ಹೋಲ್ ಡೇ ನಾನು ಟೆಸ್ಟಿಗೆ ಡೆಡಿಕೇಟ್ ಮಾಡ್ತಿದ್ದೆ, ಪೇಪರ್ ಒನ್ನು ಬರೀತಿದ್ದೆ, ಪೇಪರ್ ಟೂನು ಬರೀತಿದ್ದೆ. ಸೊ ಆಮೇಲೆ ಹೋಗಿ ಪೇಪರ್ ಒನ್ನಲ್ಲಿ ಚೆಕ್ ಮಾಡ್ಕೋತಿದ್ದೆ, ನಾನೇ ಕೀ ಆನ್ಸರ್ ಕೊಡ್ತಿದ್ದೆ ಕ್ಲಾಸಿಗವರು. ಸೊ ಚೆಕ್ ಮಾಡ್ಕೊಂಡ್ಮೇಲೆ ಒಂದು ನಾರ್ಮಲಿ ಇಂತಿಷ್ಟೆಲ್ಲ ತಪ್ಪಾಗ್ತಿದ್ದೆ, ಇದು ಎದಕ್ಕೆ ತಪ್ಪಾಯಿತು ಅಂತ ನಾನು ಆಮೇಲೆ ನಾನು ಸೋರ್ಸ್ ಎಲ್ಲ ಚೆಕ್ ಮಾಡ್ತಿದ್ದೆ. ಆ ಸೋರ್ಸ್ ಬಂದು ಮಾಡಿ ಓಕೆ ಈ ಥರ ಮಾಡಿದ್ರೆ ಇದು ಆಗುತ್ತೆ ಅಂಥೇಳಿ ನಾನು ಎವ್ರಿ ಡೇ ಒಂದು ಆ ಕ್ಲಾಸಿಕದಿಂದ ನನಗೆ ಒಂದು ಗೈಡೆನ್ಸು ಸಿಕ್ತು. ಸೊ ಆ ಅಟೆಂಡ್ ಮಾಡೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಬಂತು, ಅದಕ್ಕಾಗಿ ನಾನು ಇದು ಮಾಡ್ತಿದ್ದೆ, ಡೈಲಿ ಅಟೆಂಡ್ ಆಗ್ತಿದ್ದೆ ಸಂಡೆಗೊಮ್ಮೆ. ಓಕೆ, ಮಾಡೆಲ್ ಟೆಸ್ಟ್ಗಳು ಹೆಚ್ಚು ಸಮಯವನ್ನು ಉಳಿತಾಯ ಮಾಡುತ್ತೆ, ಜೊತೆಗೆ ಓದಿದ್ದನ್ನು ನೆನಪಿನಲ್ಲಿಡೋ ಪ್ರಯತ್ನಕ್ಕಾಗಿ ಎಕ್ಸಾಮನ್ನು ಬರೆದ್ರೆ ಎಕ್ಸಾಮ್ ಫಿಯರ್ ಅನ್ನುವಂಥದ್ದು ದೂರ ಆಗುತ್ತೆ ಅನ್ನುವಂಥದ್ದು ಮಾಳಪ್ಪನವರ ಮಾತು. ಅಂತೆಯೇ ಫೈನಲ್ ಎಕ್ಸಾಮ್ನಲ್ಲಿ ಅವರು ತಗೊಂಡ ಹಾಗೆ 36 ಅಂಕಗಳನ್ನು ನಮ್ಮ ಸರಣಿ ಪರೀಕ್ಷೆಯಲ್ಲೂ ಕೂಡ ಸತತವಾಗಿ 35, 36 ಮತ್ತು 37 ಅಂಕಗಳನ್ನು ನಿರಂತರವಾಗಿ ಪಡೆದಿದ್ದಾರೆ. ಈ ಒಂದು ಎಕ್ಸಾಮ್ ಅವರ ಯಶಸ್ಸಿಗೆ ತುಂಬಾನೇ ಅವಕಾಶವನ್ನು ಮತ್ತು ಸಹಾಯವನ್ನು ಮಾಡಿದೆ ಅನ್ನುವಂಥದ್ದು ಮಾಳಪ್ಪನವರ ಮಾತು, ಮತ್ತು ಖಂಡಿತ ಮಾಡೆಲ್ ಎಕ್ಸಾಮ್ ಇವರಿಗೆ ಸಹಾಯ ಆಗಿದೆ ಅನ್ನೋದು ನಮ್ಮೆಲ್ಲರಿಗೂ ಖುಷಿ ಪಡುವಂಥ ವಿಚಾರ. ಸರ್, ಈಗ ಇದಕ್ಕೂ ಮುಂಚೆ ಲಿಸ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ, ಅಂದರೆ 7 ದಿನಗಳಿಗೂ ಮುಂಚೆ, ನೀವೊಬ್ಬ ಆಸ್ಪಿರೆಂಟ್, ಈಗ ಸಕ್ಸಸ್ಫುಲ್, ಈಗ ಸಕ್ಸಸ್ ಆಗಿದ್ದೀರಿ, ನಿಮ್ಮ ಹೆಸರು ಬಂದಿದೆ, ಹೇಗಿದೆ ಡೇಸ್, ಹೇಗಿದೆ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನು ನೋಡುವಂಥ ದೃಷ್ಟಿಕೋನ ಹೇಗಿದೆ, ಏನು ಕೇಳಿದ್ದಾರೆ? ಈಗ ಸಾಮಾನ್ಯ ಮೀಟ್ ಓದುವಾಗ ಮೀಟ್ ಆದರೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೆಲ್ಲ ಕೇಳೋರು, ಈಗೇನು ಮಾತಾಡ್ತಾರೆ ಅಂತ. ಸೊ ನಾನು ಎರಡು ರೀತಿ ಆನ್ಸರ್ ಹೇಳ್ತೀನಿ. ಒಂದು ಏನಪ್ಪ ಅಂತಂದರೆ ಬಿಫೋರು, ಈ ರಿಸಲ್ಟ್ ಬರೋಕ್ಕಿಂತ ಬಿಫೋರು, ಸೊ ನಾನೇ ಒಂದು ಈ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ಅದೊಂದು ಕೇಸಲ್ಲಿ ಹಾಕೊಂಡ್ಬಿಟ್ಟಿದ್ದೆ ನಾನು. ಸೊ ಫ್ರೆಂಡ್ಸಿಗೆಲ್ಲ ಮಾತಾಡೋದಿಲ್ಲ, ಜಾಸ್ತಿ ಮನೆಗೂ ಫೋನ್ ಮಾಡೋದಿಲ್ಲ. ಸೊ ನಾನು ಇದಕ್ಕೆ ಅಟೆಂಡ್ ಆಗಿ ಒಂಥರ ಫೋಕಸ್ಡ್ ಇದ್ದೆ ನಾನು. ಸೊ ಯಾರಿಗೂ ಮಾತಾಡಿ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ. ಸೊ ಅದಕ್ಕಾಗಿ ನಾನು ಲೈಬ್ರರಿನೂ ಹೋಗ್ತಿದ್ದೆ ಮೇಡಮ್, ನಾನು ಲೈಬ್ರರಿಯಲ್ಲೇ ಇದು ಮಾಡ್ತಿದ್ದೆ, ಇಲ್ಲೇ ಧಾರವಾಡಲ್ಲಿ ಲೈಬ್ರರಿ ಫೆಸಿಲಿಟಿ ಚೆನ್ನಾಗಿದೆ, ಕ್ಲಾಸಿಕ್ ಟೆಸ್ಟು ಚೆನ್ನಾಗಿದೆ. ಸೊ ಒಂಥರ ನನಗೊಂದು ಅದೊಂದು ಡೈಲಿ ರೂಟೀನ್ ಆಗಿಬಿಡ್ತು. ಸೊ ಇದರಿಂದ ನಾನು ಹೊರಗಡೆ ಏನು ಹಿಂಗೆ ಬೇರೆ ಫ್ರೆಂಡ್ಸ್ ಕೂಡ ಮಾತಾಡೋದು ಏನು ಮಾಡಲಿಲ್ಲ, ಬರ್ತಿತ್ತು ಕಾಲ್ಸ್ ಬರ್ತಿತ್ತು ಬಟ್ ಅಟೆಂಡ್ ಆಗಿರಲಿಲ್ಲ. ಸೊ ಆದ ನಂತರ ನಾರ್ಮಲಿ ಲಾಸ್ಟ್ 2 days ನನ್ನ ಫ್ರೆಂಡ್ಸಿಂದ ಕಾಲನ್ನೇ ಅಟೆಂಡ್ ಮಾಡ್ತಾ ಇರೋದು. ಸೊ ಹ್ಯಾಪಿಯಾಗಿದ್ದಾರೆ ನಮ್ಮ ವೆಲ್ ವಿಷರ್ಸ್ ಎಲ್ಲ ಹೇಳ್ತಾರೆ ಹಂಗೆ. ಸೊ ಆಮೇಲೆ ಲೈಫೇ ಬೇರೆ ಇರುತ್ತೆ. ಸೊ ಅಚೀವ್ ಆದಮೇಲೆ ಇದೊಂಥರ ಎರಡು ಲೈಫು. ಎಸ್ ಸರ್, ಈಗ ನೀವು ಹೇಳಿದ್ರಿ ಫ್ರೆಂಡ್ಸ್ ಮೊದಲಿನ ಲೈಫ್ಗಿಂತ ಈಗ ತುಂಬ ಡಿಫ್ರೆನ್ಸ್ ಇದೆ ಅಂತ, ಫ್ಯಾಮಿಲಿಯಲ್ಲಿ ಹೇಗಿದೆ, ಅಪ್ಪ ಅಮ್ಮನ ಖುಷಿ ಹೇಗಿದೆ? ನಾರ್ಮಲಿ ಅವ್ರು ಖುಷಿಯಾಗಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಮಗ ಏನು ಕಾಂಪಿಟೇಟಿವ್ ಹೋಗಿದ್ದಾನೆ, ಓದ್ತಾನೆ, ಸೊ ಸಮ್ ಫೇಲ್ಯೂರ್ಸ್ ಆದರೆ ಏನು ಮಾಡ್ಬೋದು ಅಂತ ಅವ್ರಿಗೊಂದು ಚಿಂತೆ ಇರುತ್ತೆ. ಸೊ ಆದರೂ ನಾನು ಅವ್ರ ಆಸೆ ನಿರಾಸೆ ಮಾಡಲಿಲ್ಲ. ಸೊ ನಾನು ಮಾಡ್ತೀನಿ, ಅವ್ರಿಗೆ ಗೊತ್ತಿತ್ತು ಇವ್ನು ಮಾಡ್ತಾನೆ ಹೋಗಿದ್ದಾನೆ ಅಂತ ಒಂದು ಏನೋ ಒಂದು ಕಾನ್ಫಿಡೆನ್ಸ್ ಅವ್ರು. ಬಟ್ ನನಗೇನು ಕೊರತೆ ಮಾಡಲಿಲ್ಲ ಪೇರೆಂಟ್ಸು. ಸೊ ಅವ್ರದ್ದೊಂದು ಇದರಿಂದ ಕಾನ್ಫಿಡೆನ್ಸ್, ಅವ್ರದ್ದು ಸಪೋರ್ಟ್ದಿಂದ ನಾನು ಈ ಇದರಲ್ಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಮುಂದೆ ಹೋಗಕ್ಕೆ ಒಂದು ಹೆಲ್ಪ್ ಆಯಿತು ಅಷ್ಟೇ. ಓಕೆ ಸರ್, ಈಗ ಲಾಸ್ಟ್ ಟೈಮಿನ ಪಿ ಎಸ್ ಐ ಕ್ವೆಶನ್ ಪೇಪರ್ ಏನಿತ್ತು, ತುಂಬ ಕರೆಂಟ್ ಅಫೇರ್ಸನ್ನು ಕೇಳಿದ್ರು, ಸಂಪೂರ್ಣ ಕ್ವೆಶನ್ ಪೇಪರಿನ ಶೈಲಿನೇ ಬದಲಾಗಿತ್ತು, ನಾವು ಊಹಿಸೋಕ್ಕೆ ಸಾಧ್ಯ ಇಲ್ಲ ಇದೇ ಸಬ್ಜೆಕ್ಟ್ ಮೇಲೆ ಇಷ್ಟು ಪ್ರಶ್ನೆಗಳು ಬರುತ್ತೆ ಅನ್ನೋ ರೀತಿಯಲ್ಲಿ ಇರಲಿಲ್ಲ, ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು.
ನೀವೇನು ಹೇಳ್ತೀರಿ ಕ್ವೆಶನ್ ಪೇಪರ್ ಬಗ್ಗೆ, ಲಾಸ್ಟ್ ಟೈಮ್ ಕ್ವೆಶನ್ ಪೇಪರ್ ಬಗ್ಗೆ? ಇದರಲ್ಲಿ ನಾನು ಎರಡು ರೀತಿ ಆನ್ಸರ್ ಮಾಡ್ತೀನಿ. ಒಂದು ನಾರ್ಮಲಿ ಸೊ ಈಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ ಮೇಡಮ್, ಸೊ ಅದಕ್ಕಾಗಿ ಪ್ಯಾಟರ್ನು ಚೇಂಜ್ ಆಗ್ತದೆ, ಸೊ ಡಿಫಿಕಲ್ಟಿ ಲೆವೆಲು ಇನ್ಕ್ರೀಸ್ ಆಗುತ್ತೆ, ದಿನೇ ದಿನೇ ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ ಅಲ್ಲ, ಸೊ ಅದಕ್ಕೋಸ್ಕರ ಅವ್ರದ್ದೊಂದು ಸೆಟಪ್ ಚೇಂಜ್ ಆಗಿರ್ಬೋದು. ಬಟ್ ನಮ್ಮದು ಮಾತ್ರ ಓದೋ ರೀತಿ ಮಾತ್ರ ಒಂದೇ ಇರಬೇಕು. ಸೊ ಈಗ ಕಾಂಪಿಟೇಟಿವ್ ಬಲ್ಡ್ ಬಂದಿರಂತೆ ಅದು ಕೇಳಿದ್ರು ಇದು ಕೇಳಿದ್ರು ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ತಯಾರಿ ಎಷ್ಟಾಗಿದೆ ಅಂತ ನಮಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ನಾನು ಅದ್ರ ಥರ ಏನೂ ಮಾಡಲಿಲ್ಲ. ಬಟ್ ನಾನು ಡೈಲಿಯಾಗಿ ಒಂದು ಏನಪ್ಪ ಅಂತ ಹ್ಯಾಬಿಟ್ ಅಂದರೆ ನೋಟ್ಸ್ ಮಾಡ್ತಿದ್ದೆ ನಾನು. ಸೊ ಯಾವುದೇ ಒಂದು ಸಬ್ಜೆಕ್ಟು ಈ ಕಮ್ ಅಕ್ರಾಸ್ ಟೆಲಿಗ್ರಾಮ್ ನ್ಯೂಸಲ್ಲಿ ಅದು ಇದು ನ್ಯೂಸ್ ಬಂದರೆ, ಪೇಪರ್ ಓದಿದ್ರೆ, ಸೊ ಈಗ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ಕ್ಲಾಸ್ ಕೇಳಿದ್ರೆ, ಸೊ ಎಲ್ಲದಕ್ಕೂ ಒಂದು ಲೈನರಲ್ಲಿ ನಾನು ನೋಟ್ಸ್ ಮಾಡ್ಕೋತಿದ್ದೆ. ಯಾಕಂದರೆ ನಾನು ವೀಕೆಂಡಿಗೆ ಬಿಫೋರ್ ಟೆಸ್ಟನ್ನು ಒಂದು ಶನಿವಾರನ ಡೇನು ರಿವಿಷನ್ಗೆ ಇಟ್ಕೊಂಡ್ಬಿಡ್ತಿದ್ದೆ. ಒಂದು ಟೈಮ್ ಟೇಬಲ್ ಇತ್ತು ನನ್ನ ಪ್ಯಾಟರ್ನು, ಸೋಮವಾರದಿಂದ ಶುಕ್ರವಾರವರೆಗೆ ಇಷ್ಟು ಈ ಒಂದು ಸಬ್ಜೆಕ್ಟನ್ನು ತೊಗೊಂಡು ಆ ಸಬ್ಜೆಕ್ಟನ್ನು ಮುಗಿಸ್ಕೋತಿದ್ದೆ. ಆ 5 ದಿನದಲ್ಲಿ ಓದಿದ್ದನ್ನು 6ನೇ ದಿನ ಶನಿವಾರ ಫುಲ್ಲು ರಿವಿಷನ್, ಅವತ್ತೇನೂ ಇರಲಿಲ್ಲ. ಸೊ 7ನೇ ದಿನ ಸಂಡೇ ಫುಲ್ ಟೆಸ್ಟು, ಅದ್ರ ಬಗ್ಗೆ ರಿವಿಷನ್, ವಾಟ್ ಎವರ್ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನು ರೆಕ್ಟಿಫೈ ಮಾಡೋದೆ ನನ್ನ ಸಂಡೇ. ಇದೊಂದು ಒಂದು ಹೋಲ್ ವೀಕ್ದೊಂದು ಸ್ಕೆಡ್ಯೂಲು. ಸೊ ಅದಕ್ಕಾಗಿ ನಾ ಅದೇನು ಅನಿಸ್ಲಿಲ್ಲ ನನಗೆ. ಸೊ ಕರೆಂಟ್ ಅಫೇರ್ಸ್ಗೆ ನಾನು ನಾರ್ಮಲಿ ನ್ಯೂಸ್ ಪೇಪರ್ ಓದ್ತಿದ್ದೆ, ಸೊ 2 ಅವರ್ಸು 2 ಪೇಪರು. ಓಕೆ, ಎಸ್ ಸರ್. ಈಗ ದೈಹಿಕ ಪರೀಕ್ಷೆ ಒಂದಿರ್ತದೆ, ಒಂದು ಲಿಖಿತ ಪರೀಕ್ಷೆ ಇರ್ತದೆ. ದೈಹಿಕ ಪರೀಕ್ಷೆಗೆ ಸಿದ್ಧತೆ ಅನ್ನುವಂಥ ತುಂಬಾ ಅಗತ್ಯ ಆಗ್ತದೆ. ಯಾಕೆಂದರೆ ಬಹುತೇಕರಲ್ಲಿ ಒಂದು ಏನು ಅಂದರೆ, ನಾನು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದೀನಿ ಅನ್ನುವಂಥವ್ರಿಗೆ ಲಿಖಿತ ಪರೀಕ್ಷೆ ಕಷ್ಟ ಆಗ್ತದೆ. ಯಾರು ಲಿಖಿತ ಪರೀಕ್ಷೆಯಲ್ಲಿ ನಾನು ಪಾಸ್ ಮಾಡಬಹುದು ಅಂತಾರೆ, ಅವರಿಗೆ ಫಿಸಿಕಲಿ ಸ್ವಲ್ಪ ಸಮಸ್ಯೆಗಳಿರ್ತದೆ. ಇವು ಎರಡನ್ನೂ ಓವರ್ಕಮ್ ಮಾಡಿದಾಗ PSI ಆಗ್ತಾರೆ ಅಂತ. ನೀವೇನು ಹೇಳ್ತೀರಿ ದೈಹಿಕ ಪರೀಕ್ಷೆ ಸಿದ್ಧತೆ ಹೇಗಿರಬೇಕು ಅಂತ? ನಾರ್ಮಲಿ ದೈಹಿಕ ಪರೀಕ್ಷೆ ನಾನು ಮಾಡಿರೋದು 1 ಮಂತ್ ಮಾಡಿದೆ ಮ್ಯಾಮ್ ನನಗೆ. ಯಾಕಂತಂದರೆ ನಾನು ಇಂಜಿನಿಯರಿಂಗಲ್ಲಿ ನಾರ್ಮಲಾಗಿ ಓದೋದು ಲ್ಯಾಬು ಅದು ಇದು ಅಂತೇಳಿ, ಸೊ ಅಷ್ಟು ದೈಹಿಕವಾಗಿ ಆ್ಯಕ್ಟಿವಿಟಿ ಇರಲಿಲ್ಲ. ಸೊ ನಮಗೆ ಸ್ಪೋರ್ಟ್ಸ್ ಬಗ್ಗೆನೂ ಹ್ಯಾಬಿಟ್ ಇತ್ತು, ಸೊ ಅದನ್ನು ನೋಡ್ತಿದ್ದೆ. ಬಟ್ ಒಂಥರ ಮೋಟಿವೇಶನ್ ಇತ್ತು. ಈ ಒಂದು ಬಿಫೋರ್ ನೋಟಿಫಿಕೇಷನ್ ಆದ ನಂತರ ನಾನು 1 ಮಂತ್ ಫುಲ್ ಅದಕ್ಕೆ ಡೆಡಿಕೇಶನ್ ಮಾಡಿದೆ. ಬೆಳಿಗ್ಗೆ ಅಟ್ಲೀಸ್ಟ್ 1 ಅವರ್ನ ಸ್ಪೆಂಡ್ ಮಾಡ್ತಿದ್ದೆ. ಸೊ ಡೈಲಿ ಇಲ್ಲೇ KU ಡೆಲ್ಲಿ ಹೋಗಿರೋದು. ಸೊ ಡೆಲ್ಲಿ ಅಲ್ಲಿ ನನಗೊಂದು ಆಸೆ ಇತ್ತು, ಈ ಕ್ಲಿಯರ್ ಮಾಡಿದ್ರೇ ಒಂಥರ ಮೋಟಿವೇಶನ್ ಸಿಗುತ್ತೆ. ದೈಹಿಕ ಪರೀಕ್ಷೆ ಮೋಟಿವೇಶನ್ ಅಂದರೆ ಇದು 2 ಪೇಪರ್ ಥರ ತೊಗೊಂಡಿದ್ದೆ ನಾನು. ಇದೊಂದು ಆದರೆ ಅದನ್ನು ಮೇನ್ಸ್ ಥರ, ಪ್ರಿಲಿಮ್ಸ್ ಮೇನ್ಸ್ ಥರ ಈ ಥರ ತೊಗೊಂಡು ನನಗೊಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಡೈಲಿ ಅಟ್ಲೀಸ್ಟ್ ಆ ಗ್ರೌಂಡಿಗೆ ಹೋದರೆ 4 ರೌಂಡ್ಕ್ಕಿಂತ ಕಮ್ಮಿ ಮಾಡೋದಿಲ್ಲ. ಒಂದು ಆಸೆ, ಒಂದು ಅದೊಂದು ಏನಂತಾರಲ್ಲ ಟಾರ್ಗೆಟು, ಅದಕ್ಕಿಂತ ಕಮ್ಮಿನೇ ಮಾಡೋದಿಲ್ಲ. ಅಷ್ಟು ಮಾಡಿದ್ಮೇಲೆ ಇನ್ನೂ ನಿನಗೆ ಮಾಡಬೇಕು ಅಂತ ಅನ್ನಿಸ್ತು, 4-5 ರೌಂಡು ಹಾಕ್ತಿದ್ದೆ ಮೇಡಮ್ ಬಾಕಿ ಎಲ್ಲ. ಸೊ ಅದು ಸಕ್ಸಸ್ ಆಯಿತು. ಡೈಲಿ 1 ಅವರ್ ಮಾಡ್ತಿದ್ದೆ ಬೆಳಿಗ್ಗೆ. ಓಕೆ ಸರ್, ಬಹಳ ವಿದ್ಯಾರ್ಥಿಗಳಿಗೆ ಈ ಟ್ರಾನ್ಸ್ಲೇಷನು ಎಸ್ಸೆ ಏನಿದೆ ಅದೇ ಸಮಸ್ಯೆ. ಉಳಿದ ಹಾಗೆ ಇನ್ನೊಂದು ಪೇಪರನ್ನು ನಾವು ಆರಾಮ್ಸೆ ಬರಿತೀವಿ. ಬಟ್ ಈ ಇಂಗ್ಲೀಷ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ಬೋದು ಅಥವಾ ಲೇಖನಗಳಾಗಿರ್ಬೋದು ಅಥವಾ ತುಂಬ ವಿಸ್ತಾರವಾದ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ನೋಡೇ ಹೆದರಿಬಿಡ್ತೀವಿ ನಾವು ಅಂತ ತುಂಬ ಜನ ವಿದ್ಯಾರ್ಥಿಗಳು ಹೇಳ್ತಾರೆ. ಅವರಿಗೆ ಏನು ಹೇಳ್ತೀರಿ, ಹೇಗಿರಬೇಕು ಪ್ರಾಕ್ಟೀಸ್ ಇಂಗ್ಲೀಷು ಹೊಸದು ಅನ್ನುವಂಥ ಸ್ನೇಹಿತರಿಗೆ ಏನು ಹೇಳ್ತೀರಿ? ಇಂಗ್ಲೀಷು ಮ್ಯಾಮ್, ಆ್ಯಕ್ಚುಲಿ ನಾನು ಇಂಗ್ಲೀಷಲ್ಲೇ ಬರೆದಿರೋದು ಪೇಪರ್ 1ನಲ್ಲಿ, ಎಸ್ಎನ್ ಇಂಗ್ಲೀಷಲ್ಲೇ ಬರೆದಿರೋದು. ಸೊ ಅದಕ್ಕೆ ನಾನು ಇಂಗ್ಲೀಷ್ ಬ್ಯಾಕ್ಗ್ರೌಂಡು, ನಾನು ಇಂಗ್ಲೀಷ್ ಯಾಕೆ ಇಂಜಿನಿಯರಿಂಗ್ ಇರೋದು ಬಟ್ ಕನ್ನಡ ಮೀಡಿಯಮೇ, ಬಟ್ ಸೈನ್ಸ್ ಬ್ಯಾಕ್ಗ್ರೌಂಡು. ಸೊ ನನಗೊಂಥರ ಇಂಗ್ಲೀಷ್ ಈಸಿ ಆಗಿತ್ತು, ಸೊ ಟ್ರಾನ್ಸ್ಲೇಷನ್ ಏನು ಪ್ರಾಬ್ಲಮ್ ಇರಲಿಲ್ಲ. ಮತ್ತು ಇಂಗ್ಲೀಷಲ್ಲಿ ಎಸ್ಸೆ ಬರೀತಿದ್ದೆ ಆವಾಗವಾಗ ನಾನು. ಮತ್ತು ಕ್ಲಾಸಿಕ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ನನ್ನ ಟೈಮ್ ಮ್ಯಾನೇಜ್ಮೆಂಟು ಒಳ್ಳೆಯದಾಗಿತ್ತು. ಒಳ್ಳೆ ಟೈಮಲ್ಲಿ ಅಂದರೆ 1 ಅವರಲ್ಲಿ ನಾನು ಇಷ್ಟು ಟೈಮನ್ನು ಪಾರ್ಟಿಸಿಪೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಮೇಡಮ್. ಪಾರ್ಟಾಗಿ ಇಷ್ಟು ನಾನು ಎಸ್ಸೆಗೆ ಇದು ಮಾಡಬೇಕು, ಪ್ರಿಸೈಸ್ ರೇಟಿಂಗ್ ಇಷ್ಟು, ಟ್ರಾನ್ಸ್ಲೇಷನ್ಗೆ ಇಷ್ಟು ಟೈಮ್ ಅಂತೇಳಿ ಮಾಡ್ಕೊಂಡು ಅದ್ರ ಮೇಲೆ ಮುಗಿಸ್ಕೋತಿದ್ದೆ. ಓಕೆ ಎಸ್ ಸರ್, ಕರೆಂಟ್ ಅಫೇರ್ಸ್ಗೆ ಏನು ಓದಬೇಕು, ಯಾವ ಪುಸ್ತಕಗಳನ್ನು ಓದೋದು ಹೆಚ್ಚು ಸೂಕ್ತ ಅಂತ ಹೇಳ್ತೀರಿ? ಮ್ಯಾಮ್ ನಾನು ಓದಿರೋದು ಮ್ಯಾಗ್ಝಿನ್ ಓದ್ತಿದ್ದೆ ನಾನು, ಮತ್ತು ಪ್ರಜಾವಾಣಿ ಪೇಪರು, ಮತ್ತು ನಾನು ದ ಹಿಂದೂ 2 ಓದ್ತಿದ್ದೆ. ಸೊ ಅವು 2 ಮಸ್ಟ್ ಇನ್ಕ್ಲೂಡು. ಒಂಥರ ಅದು ಹೆಂಗೆ ಹೇಳ್ಬೇಕು, ಕರೆಂಟ್ ಅಫೇರ್ಸು ಆಯಿತು, ಮತ್ತು ಎಸ್ಸೆ ರೈಟಿಂಗಲ್ಲಿ ನನಗೆ ಎಡಿಟೋರಿಯಲ್ಸ್ ಬರುತ್ತಲ್ಲ ಅದು ಇಂಪಾರ್ಟೆಂಟ್ ಆಯಿತು. ಒಂಥರ ನಾನು ಆವತ್ತಿನ ಎಡಿಟೋರಿಯಲ್ಲೇ ಅದು ಏನಂತಾರಲ್ಲ ಎಡಿಟೋರಿಯಲ್ಲಿ ಒಂದು ಎಸ್ಸೆ ಅಂತ ತಿಳ್ಕೊಂಡು ನಾನು ಅದರ ಥರ ನೋಟ್ಸ್ ಮಾಡಿಕೊಂಡು ಅದನ್ನೇ ಇದು ಮಾಡ್ಕೋತಿದ್ದೆ ನಾನು. ಮಾಸ್ಪತ್ರಿಗೆ ಸ್ಪರ್ಧಾ ಸ್ಫೂರ್ತಿಯವ್ರದ್ದು ಓದ್ತಿದ್ದೆ. ಸೊ ಅವ್ರದ್ದು ಒಂಥರ ಅದರಲ್ಲಿ ಈ ಕರೆಂಟ್ ಅಫೇರ್ಸ್ ಮಾಡಲು ಚೆನ್ನಾಗಿರ್ತಿತ್ತು ಒಂದು, ಯಾಕಂದರೆ ನಾರ್ಮಲಿ ಆಧಾರ್ ಕಂಪಾರಿಸನ್ ಎಲ್ಲಿ ಸಿಗಲ್ಲ. ಸೊ ಅದನ್ನು ನನಗೆ ಒಂಥರ ಅದನ್ನು ಇದ್ರ ಜೊತೆಗೆ ಹೆಲ್ಪ್ ಆಯಿತು ಅಷ್ಟು. ಓಕೆ ಸರ್, ನೆಕ್ಸ್ಟ್ ಎಕ್ಸಾಮನ್ನು ಬರೀತಾ ಇರ್ತಕ್ಕಂಥ ಸ್ನೇಹಿತರಿದ್ದಾರೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಅನೌನ್ಸ್ ಆಗುತ್ತೆ 402 PSI, ಅವರಿಗೆ ಆ್ಯಸ್ ಅ ಆಸ್ಪಿರೆಂಟ್ ಆಗಿ ಇನ್ನೂ ನಾಳೆ ಏನು ಅಂತ ಗೊತ್ತಿಲ್ಲದಿರೋಂಥವ್ರಿಗೆ ನೀವು ಮಾರ್ಗದರ್ಶನವನ್ನು ಅಥವಾ ನಿಮ್ಮ ಹೇಗಿರಬೇಕು ಸ್ಟಡಿ ಅನ್ನೋದನ್ನು ಹೇಗೆ ಹೇಳ್ತೀರಿ?
ಅವರಿಗೆ ಸಿಂಪಲ್ಲಾಗಿ ಹೇಳ್ತೀನಿ. ಸೊ ಮೊದಲು ನಾ ಕಾಮಾಗಿರಿ ಅಂತ ಹೇಳ್ಕೊಂಡು, ಬಟ್ ಎಸ್ ಎಕ್ಸಾಮ್ ಅಂದರೆ ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ, ನೋ ಪ್ರಾಬ್ಲಮ್. ಬಟ್ ನಾರ್ಮಲಿ ನಾನು ಅದನ್ನು ಹ್ಯಾಂಗೆ ಅವಾಯ್ಡ್ ಮಾಡಿದೆ ಅಂತಂದರೆ, ಡೈಲಿ ಆ್ಯಕ್ಟಿವಿಟಿ ನಾನು ಡೈಲಿಯಾಗಿ 1 ಅವರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ದೆ ಮೇಡಮ್. ಗ್ರೌಂಡಿಗೆ ಹೋಗಿ ರನ್ನಿಂಗ್ ಆಗಲಿ, ಸಮ್ ಎಕ್ಸಸೈಸು, ಯೋಗಾಸನ ಮಾಡ್ತಿದ್ದೆ. ಸೊ ಅದು ನನಗೆ ಅಷ್ಟು ಪ್ರೆಷರ್ ಕೊಡಲಿಲ್ಲ. ಸೊ ನಾರ್ಮಲಿ ಇನ್ನೊಂದು ಪ್ರೆಷರ್ ನೀವು ತೊಗೋಬೇಡಿ, ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಅಂತ ನೀವೇ ಅಂದ್ಕೊಂಡು ಆ ಎಕ್ಸಾಮ್ ಹಾಲಿಗೆ ಹೋಗಬೇಡಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ಮಾರ್ಕ್ ಟೆಸ್ಟನ್ನು ಕಂಪಲ್ಸರಿ ಅಟೆಂಡ್ ಮಾಡಿ. ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ಮಾರ್ಕ್ ಟೆಸ್ಟನ್ನು ಕಂಪಲ್ಸರಿ ಅಟೆಂಡ್ ಮಾಡಿ. ಯಾವುದೇ ಎಕ್ಸಾಮ್, ಈಗ ಕಾಂಪಿಟೇಟಿವ್ ಫೀಲ್ಡ್ ಪಿ ಸಿ ತೊಗೊಳ್ಳಿ, ಪಿ ಎಸ್ ಐ, ಐ ಎಸ್, ಕೆ ಎಸ್, ಯಾವನ್ನೇ ಟಾಪರ್ ಬಂದರೂ ಅವರು ಸಜೆಸ್ಟ್ ಮಾಡೋದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರು, ಮಾರ್ಕ್ ಟೆಸ್ಟು ಡೈಲಿ ಅಟೆಂಡ್ ಮಾಡಿ. ಸೊ ಅದನ್ನ ಅಂಥ ಬೆಸ್ಟ್ ಅಪರ್ಚುನಿಟಿ ಧಾರವಾಡದಲ್ಲಿ ಇದೆ. ಅದರಲ್ಲಿ ಸ್ಪೆಷಲಿ ನಾನು ಇಂಗ್ಲೀಷಲ್ಲಿ ಬರೀತು, ಇಂಗ್ಲೀಷ್ ಅವೈಲೇಬಲ್ ಇರೋದು ಕ್ಲಾಸಿಕಲ್ಲೇ. ಸೊ ನೀವು ಅಟೆಂಡ್ ಆದರೆ ತೀರಾ ಚೆನ್ನಾಗಿರೋದು, ಅವರು ಡಿಫಿಕಲ್ಟಿ ಲೆವೆಲು ಚೆನ್ನಾಗಿರುತ್ತೆ. ಸಮಟೈಮ್ಸ್ ನಿಮಗೆ ಅನಿಸುತ್ತೆ, ಏನಪ್ಪ ಈ ವೇಕ್ ಡಿಫಿಕಲ್ಟ್ ಬಂತಲ್ಲ ಅಂತ ಅನಿಸುತ್ತೆ. ಸೊ ಆ ಡಿಫಿಕಲ್ಟಿ ಅದನ್ನು ನೀವು ಹೆಂಗಂತಂದ್ರೆ ನಿಮಗೊಂದು ಸರ್ಚ್ ಮಾಡೋಕೆ ಹಚ್ಚುತ್ತೆ. ಸೊ ಈ ಸಬ್ಜೆಕ್ಟಲ್ಲಿ ನಾನು ಇನ್ನೂ ಲ್ಯಾಗ್ ಇದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ ಡಿಫಿಕಲ್ಟಿ ಬಂದ. ಸೊ ನೀವು ಅದನ್ನು ಅವಾಯ್ಡ್ ಮಾಡಿ ನೀವು ಅದು ರಿಸರ್ಚ್ ಮಾಡ್ಕೊಂಡು ಓದ್ಬೋದು. ಸೊ ಅದಕ್ಕಾಗಿ ನಾನು ಎಸ್ಪೆಷಲಿ ಇಂಗ್ಲೀಷಲ್ಲಿ ಬರೋರಿಗೆ ಮಾತ್ರ ಕ್ಲಾಸಿಕ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂತಂದರೆ ಈಗಿನ ರೀಸೆಂಟ್ ಪ್ಯಾಟರ್ನಲ್ಲಿ 1 ಲೈನರ್ ಕ್ವೆಶನ್ ಇರ್ತಿತ್ತು, ಬಟ್ ನಾವು ಈಗ ಮಲ್ಟಿಪಲ್ ಕ್ವೆಶನ್ಸಲ್ಲಿ ಅದರಲ್ಲೇ ಮಲ್ಟಿಪಲ್ ಆಪ್ಷನ್ಸ್ ಬರ್ತವೆ. ಸೊ ಅವಾಯ್ಡ್ ಮಾಡಿ ಅದು ಅಂಥ ಕ್ವೆಶನ್ ಬರಬೇಕಾದ್ರೆ ಈಗೂ ಅವ್ರ ಪ್ಯಾಟರ್ನ್ಗೆ ಅಡ್ಜಸ್ಟ್ ಆಗಿದ್ದಾರೆ. ನಾನು ರೀಸೆಂಟಾಗಿ ಅಟೆಂಡ್ ಮಾಡಿದ್ದೀನಿ. ಸೊ ನೀವು ಅಟೆಂಡ್ ಮಾಡಿ. ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ. ಎಸ್ ಸ್ನೇಹಿತರೆ, ಒಂದು ಮಾಡೆಲ್ ಟೆಸ್ಟನ್ನು ಬರೆಯೋದ್ರಿಂದ ಸಮಯದ ಹೇಗೆ ಸಮಯವನ್ನು ನಾವು ಯಾವ ಪ್ರಶ್ನೆಗೆ ಎಷ್ಟು ಸಮಯವನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಜೊತೆಗೆ ಕ್ಲಾಸಿಕಿನ ಮಾಡೆಲ್ ಟೆಸ್ಟ್ಗಳು ತುಂಬಾ ಅಪ್ಡೇಟ್ ಆಗಿದೆ, ತುಂಬ ಡಿಫಿಕಲ್ಟ್ ಇರುತ್ತೆ. ಆ ಎಕ್ಸಾಮನ್ನು ಬರೆದಂಥವ್ರಿಗೆ ಸಾಮಾನ್ಯ ಡಿಪಾರ್ಟ್ಮೆಂಟ್ ಕಡೆಯಿಂದ ಪಿ ಎಸ್ ಐ ಎಕ್ಸಾಮ್ ಆಗುತ್ತೆ ಅಂದರೆ ಅದ್ರದ್ದೊಂದು ಭಯ ಇರಲ್ಲ, ಯಾಕಂದರೆ ಅಷ್ಟು ಡಿಫಿಕಲ್ಟು ಮತ್ತು ಅಷ್ಟು ಅಪ್ಡೇಟೆಡ್ ಆದ ಕ್ವೆಶನ್ ಪೇಪರ್ ಇರುತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ. ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಬರೆಯುವ ಅವಕಾಶ ಇದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಸೊ ಒಂದು ಖುಷಿ ಏನು ಅಂತಂದರೆ, ಎಲ್ಲ ನಮ್ಮ ಪಾರದರ್ಶಕ ಪ್ರಯತ್ನಗಳು, ಒಂದು ನಮ್ಮ ವಿಶೇಷವಾದ ವಿಡಿಯೋಗಳಾಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ಪ್ರಸಾರವಾಗುವಂಥ ಕ್ಲಾಸ್ಗಳಾಗಿರಬಹುದು, ನಮ್ಮ ಸ್ಪರ್ಧಾಸ್ಫೂರ್ತಿ ಪ್ರಕಟಣೆಗಳಾಗಿರಬಹುದು, ಹೀಗೆ 10 ಹಲವು ವಿಶೇಷಗಳು ಒಟ್ಟಾರೆ ಕರ್ನಾಟಕದಾದ್ಯಂತ ಓದ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ತಲುಪ್ತಾ ಇದೆ ಅನ್ನುವಂಥದ್ದು ಖುಷಿ. ಮತ್ತು ಈ ರೀತಿ ತಮ್ಮ ಗುರಿಯನ್ನು ರೀಚ್ ಆಗಿ ನಮ್ಮ ಪುಟ್ಟ ಪ್ರಯತ್ನವನ್ನು ತುಂಬ ಅಪ್ರಿಷಿಯೇಟ್ ಮಾಡುವಂಥ ಸ್ನೇಹಿತರು ಸಿಕ್ಕಾಗ ಇನ್ನೊಂದು ದೊಡ್ಡ ಖುಷಿ ಅಂತ ನಮಗನ್ನಿಸ್ತದೆ. ಹಾಗಿದ್ರೆ ಹೇಗೆ ಓದಬೇಕು, ಏನೇನು ಓದಬೇಕು, ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಆಗಿರಿ, ಸಮಸ್ಯೆ ಇಲ್ಲ, ಓದನ್ನು ಖಾಯಂ ಮಾಡಿ, ಖಾಯಂ ಪ್ರೀತಿಸಿ ಅಂತ ಹೇಳುವಂಥ ಸ್ನೇಹಿತರು ಮಾಳಪ್ಪ ಶಿವರವರು. ಸರ್, ನಿಮಗೆ ನಮ್ಮ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುದ್ಧ ಲಕ್ಷ್ಮಣ್ ಎಸ್ ಉಪ್ಪಾರ್ ಸರ್ ಪರವಾಗಿ, ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಆಲ್ ದ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮತ್ತು ನಿಮ್ಮ ಯಶಸ್ಸಿನ ಹಾದಿ ಹೀಗೇನೆ ಮುಂದುವರಿಲಿ, ಇನ್ನಷ್ಟು ಉನ್ನತ ಹುದ್ದೆಗಳನ್ನು ನೀವು ನೋಡ್ತಾ ಹೋಗಿ, ಮತ್ತು ನಿಮ್ಮೊಂದಿಗೆ ಸದಾ ಮಾತನಾಡುವಂಥ ಅವಕಾಶ, ಇಂಟರ್ವ್ಯೂ ಮಾಡುವಂಥ ಅವಕಾಶ ನಿಮಗೆ ಸದಾ ಸಿಗ್ತಾ ಇರಲಿ. ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿ ತಮ್ಮ ಓದಿನ ಕುರಿತಾಗಿ ಹೇಳ್ಕೊಂಡಂಥ ಶ್ರೀಯುತರಿಗೆ ಧನ್ಯವಾದವನ್ನು ಹೇಳ್ತಾ, ನೀವು ಕೂಡ ಈ ಚೇರ್ ಮೇಲೆ ಕುಳಿತುಕೊಳ್ಳುವಂತಹ ದಿನ ಅತಿ ಶೀಘ್ರದಲ್ಲಿ ಬರಲಿ ಅಂತ ನಮ್ಮೆಲ್ಲರ ಪರವಾಗಿ ನಿಮಗೆ ಹಾರೈಸ್ತಾ, ಮತ್ತೆ ಹೊಸ ಸಾಧಕರು ಹೊಸ ಸ್ನೇಹಿತರನ್ನು ಮಾತನಾಡಿಸೋದಕ್ಕೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್. ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ, ಮತ್ತು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.